ಹಾಕೋಬೇಕು ಇವರು. ಅಲ್ಲೊಂದು ಇದ್ರ ಮೇಲೆ ಇಕ್ಕಿದ್ದ ನೀನೆ ನೀನೆ ಇಟ್ಟಿದ್ದು ಯಾರು ಅಲ್ಲ ನಾನೇ ಇಟ್ಟೆ. ನಾನು ಗಾಡಿ ಮುಂಚೆ ತುಳಸಿ ಅವ್ರದ್ದು ಇದ್ದಿದ್ದೇನೆ ದೇವ್ರದ್ದು ಆ ಗುಡಿ ಪಕ್ಕದಲ್ಲೇ ಒಂದು ಗಾಡಿ ಮೇಲೆ ಇಟ್ಟಿದ್ರು ಇವತ್ತು ಆಕ್ಟಿವ್ ಅಲ್ಲ ಒಂಥರ ಅದು ಬ್ಯಾಟ್ರಿ ಗಾಡಿ ಮೇಲೆ ಇಟ್ಟಿದ್ರಿ ಅಲ್ಲೇ ಇದ್ದಿದ್ದು ನೋಡ್ರಿ ಪಕ್ಕದಲ್ಲೇ ಸ್ವಲ್ಪ ಹಿಂದೆ ಬನ್ನಿ ಭಯ ಕ್ಯಾಮ್ರ ಓಡ್ಬೇಡಿ ಇವ್ರು ಕಾಣಿಸ್ತಾರ ಅಡ್ಡ ಓಡ್ಬೇಡ ನೋಡಿ ಭಯ ಜೂಮ್ ಅಂದ್ರೆ ಪದೇ ಇಲ್ಲ ಏನಾದ್ರೂ
ವಿಜಿ ಸರ್, ಪ್ರತಿ ವರ್ಷದಂತೆ ಈ ವರ್ಷನೂ ವೋಟ್ ಮಾಡಿದ್ದೀರಾ? ಮತದಾನ ನಮ್ಮ ಹಕ್ಕು ಅಂತ ಇಂಡೈರೆಕ್ಟ್ ಆಗಿ ವೋಟ್ ಮಾಡೋದ್ರ ಮುಖಾಂತರನೇ ತೋರಿಸ್ತಿದ್ದೀರಾ ಆ ಪ್ರೋಸೆಸ್ ಬಗ್ಗೆ? ಎಲ್ಲರೂ ಮತದಾನ ಮಾಡಿ ದಯವಿಟ್ಟು, ನಿಮ್ಮ ಹಕ್ಕನ್ನ ಕಳ್ಕೋಬೇಡಿ. ಸ್ಪೆಷಲಿ ಈಗ 18 ವರ್ಷದ ಮೊದಲನೇ ವೋಟ್ ಮಾಡುವಂತ ಅಭ್ಯರ್ಥಿಗಳು ಯಾರೇ ಆಗಿರ್ಬೋದು, ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ, ತುಂಬಾ ಪ್ರಜ್ಞೆಯಿಂದ ವೋಟ್ ಮಾಡಿ. ಯಾಕಂದ್ರೆ ಇಡೀ ನೀವು ಮಾಡುವಂತ ಒಂದೊಂದು ವೋಟು ಕೂಡ ತುಂಬಾ ಮಹತ್ವವಾಗಿರುತ್ತೆ, ಮತ್ತೆ ಅದಕ್ಕೆ ದೊಡ್ಡ ಬೆಲೆ ಇದೆ. ಯಾರೋ ಹೇಳಿದ್ರು ಅಂತ ಮನೇಲಿ ಅಪ್ಪ ಅಮ್ಮ ಹೇಳ್ತಾರೆ, ಇದಕ್ಕೆ ನಮ್ಗೆಲ್ಲ ಅವಾಗೆಲ್ಲ ಗೊತ್ತಾಗ್ತಿರ್ಲಿಲ್ಲ, ಏ ಇದಕ್ಕೆ ವೋಟ್ ಮಾಡು ಇದಕ್ಕೆ ವೋಟ್ ಮಾಡು ಅಂತ ಹೇಳೋರು. ಹಂಗ್ ಮಾಡಬೇಡಿ, ನೀವೊಂದು ಪ್ರಜ್ಞೆಯಲ್ಲಿ ಯೋಚನೆ ಮಾಡಿದ್ರೆ ನಾನು ಯಾರಿಗೂ ವೋಟ್ ಮಾಡಬಹುದು, ಎಲ್ಲಿ ನನ್ನ ದೇಶ ಸುರಕ್ಷಿತವಾಗಿರುತ್ತೆ, ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ, ಸೊ ಅದರಲ್ಲಿ ನಾನು ಇಂಥವ್ರಿಗೆ ವೋಟ್ ಮಾಡಿದ್ರೆ ನಮ್ಮ ದೇಶಕ್ಕೆ ಹೆಂಗೆ ಒಳ್ಳೇದಾಗುತ್ತೆ, ನಮ್ಮ ನಾವು ಪ್ರಜೆಯಾಗಿ ನಮಗೆಷ್ಟು ಅನುಕೂಲಗಳು ಸಿಗುತ್ತೆ, ಮತ್ತೆ ಸ್ಪೆಷಲಿ ಬಡವ್ರ ಮಕ್ಕಳಿಗೆ ಮತ್ತೆ ಬಡವರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಅವ್ರಿಗೆ ವೋಟ್ ಮಾಡಿ ಅಷ್ಟೇ. ಸರ್, ಯೂತ್ಗಳು ವೋಟ್ ಮಾಡೋ ಸಂಖ್ಯೆ ಕಮ್ಮಿ ಆಗ್ತಿದೆ, ಸೊ ಯಾವ ತರ ಕಿವಿಮಾತು ಕೊಡ್ತೀರಾ? ಎಲ್ಲ ಯೂತ್ಸು ದಯಮಾಡಿ ವೋಟ್ ಮಾಡಿ, ಬಿಡಬೇಡಿ ಇವತ್ತು, ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ಮುಂದೆ ಈ ದೇಶನ ಕರ್ಕೊಂಡು ಹೋಗೋರೆ ನೀವು, ಮುಂದಿನ ಆಸ್ತಿನೇ ನೀವು, ಮುಂದಿನ ಎಲ್ಲವನ್ನೂ ನೀವು. ಮುಂದೆ ಬಂದು ವೋಟ್ ಮಾಡಿದಾಗ ನಮ್ಗೆಲ್ಲ ಹಕ್ಕುಗಳು ಸಿಗೋದು, ಹಾಗಾಗಿ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಈ ವೋಟ್. ರಿಟನ್ಯ ಮತ್ತು ಮೋನಿಷಾ ಯಾವಾಗ ವೋಟ್ ಮಾಡ್ತಾರೆ? ಅವರು ಐದೇ ಸಮಯದಲ್ಲಿ ಮಾಡಬಹುದು, ಅವರು ರಿತನ್ಯ ಮತ್ತೆ ಮೋನಿಷಾ ಇಬ್ಬರು ಬಂದು ಮಾಡ್ತಾರೆ. ಅವರು ನನಗೇನು ಅನಿಸ್ತು ಕಾಲ್ನಡಿಗೆಯಲ್ಲಿ ಹೋಗ್ಬೇಕು ಅಂತ, ಸೊ ಹಂಗಾಗಿ ಒಂದು 5 ದಿವಸದ ಕಾಲ್ನಡಿಗೆಯಲ್ಲಿ ನಂಜುಂಡೇಶ್ವರ ಹೋಗಿ ಬಂದು ಆರಾಮಾಗಿದ್ದೀನಿ ಈಗ. ಅಂದ್ರೆ ಜನರಲಿ ಯೂತ್ಸ್ ಇವಾಗ ಈ ಸ್ಯಾಟರ್ಡೆ ಸಂಡೇ ಅಂದ್ರೆ ರಿಸಾರ್ಟ್ಸ್ ಪಬ್ಸ್ಗೂ ಹೋಗ್ತೀವಿ. ಹೌದು, ಅಫ್ಕೋರ್ಸ್ ನಾವು ಹೋಗ್ತೀವಿ ಇಲ್ಲ ಅಂತಲ್ಲ, ಅಲ್ಲೆಲ್ಲೋ ಒಂದ್ ಕಡೆ ತುಂಬಾ ಪಾರ್ಟಿ ಮಾಡೋದು ಉಂಟು, ಅದನ್ನು ಮಾಡಬಾರ್ದು ಅಂತಾನೂ ಅಲ್ಲ. ಆದ್ರೆ ಈ ಮಧ್ಯೆ ಯೂತ್ಸ್ ಒಂಚೂರು ಅಂದ್ರೆ ಯಾವಾಗ್ಲೂ ಫೋನು ಮತ್ತೆ ಫೋನ್ ಇಟ್ಕೊಂಡೆ ಟೈಮ್ ವೇಸ್ಟ್ ಮಾಡ್ತಾರೆ, ಸೊ ಅದನ್ನೆಲ್ಲ ಬಿಟ್ಟು ಆರೋಗ್ಯದ ದೃಷ್ಟಿಯಿಂದ ಕೂಡ ನಡೆಯೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಈಗ 2ನೇ ಕೋವಿಡ್ ಆದ್ಮೇಲೆ ಕೆಲವು ಮೂಲಗಳ ಪ್ರಕಾರ ಗೊತ್ತಿಲ್ಲ ಏನಾಗಿದೆ ಅಂತ, ಚಿಕ್ಕ ಚಿಕ್ಕ ವಯಸ್ಸಿಗೆ ಹಾರ್ಟ್ ಸಮಸ್ಯೆ ಬಂದು ಎಲ್ಲರೂ ಪಾಪ ಸಾಯ್ತಾ ಇದಾರೆ. ಅದ್ರ ಮಧ್ಯೆ ಒಂದು ವ್ಯಾಯಾಮ ಅಥವಾ ನಮ್ಮ ಹಾರ್ಟಿಗೆ ಒಂದು ಒಳ್ಳೆ ಎಕ್ಸಸೈಸ್ ಅಂದ್ರೆ ವಾಕಿಂಗ್, ಸೊ ಹಂಗಾಗಿ ಆ ವಾಕಿಂಗ್ ಕೂಡ ಮಾಡಿ. ಆದ್ರೆ ಈ ದಯವಿಟ್ಟು ಪಾರ್ಟಿನೂ ಮಾಡಿ ಇಲ್ಲ ಅಂತಲ್ಲ, ಒಂದೊಂದು 100 ಕಿಲೋಮೀಟರ್ ನಡೆಯಕ್ಕೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಅದು ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಆ ಸುಮ್ಮನೆ ಒಬ್ಬೊಬ್ಬರೇ ನಡೆಯೋದ್ರಿಂದ ಒಳ್ಳೊಳ್ಳೆ ಯೋಚನೆ ಕೂಡ ಬರುತ್ತೆ. ಟೀಮ್ ಅಪ್ಡೇಟ್ ಕಾಯ್ತಿದ್ದಾರೆ ಆದಷ್ಟು ಜಲ್ದಿ. ಇಂಡಿಯನ್ ಬಹುಶಃ ಮುಂದಿನ ವಾರದಲ್ಲಿ, ಮುಂದಿನ ವಾರ 10 ದಿವಸದಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.